ನಾನು ಪದೇ ಪದೇ ನಾನು ನಿಮ್ಮನ್ನ ಈ ಸಂದರ್ಶನದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಂದ ಇಲ್ಲಿವರೆಗೂ ನೀವು ಭ್ರಷ್ಟಾಚಾರ 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 ಅಂತ ಬಳಸ್ತಾನೆ ಇದ್ದೀರಿ, ಕರಪ್ಷನ್ 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 ಅಂತ. ಕೆ ಆರ್ ಪುರಂನಲ್ಲಿ ಆ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಿದ್ಯಾ ಅಂತ. ಅಲ್ಲ, ಒಬ್ಬ ಇನ್ಸ್ಪೆಕ್ಟ್ರೇ ಸೂಸೈಡ್ ಮಾಡ್ಕೊಂಡ್ರಲ್ಲ ಸ್ವಾಮಿ, ಇನ್ನು ಅದಕ್ಕಿಂತ ಏನು ನಿಮಗೆ ನಿರ್ದರ್ಶನಗಳು ಬೇಕಾಗಿದೆ ಭ್ರಷ್ಟಾಚಾರಕ್ಕೆ? ಪ್ರತಿ ಯಾವುದೇ ಒಂದು ಆಫೀಸ್ಗೆ ಹೋಗಿ, ಯಾವುದೇ ಒಂದು ಆಫೀಸ್ಗೆ ಹೋಗಿ, ಪಾಪ ಒಬ್ಬ 30-40 ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ದುಡ್ಡು ಕೊಡದೆ. ನಿಜ ನಿಜ. ಯಾಕೆ ದುಡ್ಡು ಕೊಡಬೇಕು? ಅವನ ಮನೆ ಕಟ್ಟಿದ್ರೆ ಇಮ್ಮಿಡಿಯೇಟ್ ಇವನು ಯಾವನೋ ಇಂಜಿನಿಯರ್ನ ಕಳಿಸ್ತಾರೆ, ಎಲ್ಲ ಸೀಸ್ ಮಾಡ್ತಾರೆ. ಅವನು ಹಣ ಕೊಡೋವರೆಗೂ ಮತ್ತೆ ಅವನ ಕಟ್ಟಡ ಕಟ್ಟೋದಕ್ಕೆ ಸಾಧ್ಯನೇ ಆಗಲ್ಲ. ಇಷ್ಟೊಂದು ಹಿಂಸೆ ಕೊಡ್ತಾವ್ರ? ನಿಮ್ಗೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಸುಮ್ನ ಆಪಾದನೆ ಮಾಡ್ತಾರೆ. ನಾನು ಖಂಡಿತ ನೋಡಿ, ನಾನು ರಾಜಕಾರಣದಲ್ಲಿ ಇವತ್ತಿಂದ ಇರೋದಲ್ಲ. ನಮ್ಮ ಫ್ಯಾಮಿಲಿನೇ ಪೊಲಿಟಿಕಲ್ ಫ್ಯಾಮಿಲಿ. ಐ ಕಮ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ನಮ್ಮ ಚಿಕ್ಕಪ್ಪ 85 MLA. ನಮ್ಮೂರಲ್ಲಿ ಏನೇ ಆದ್ರೂ ನಾವೇ ಕಾಂಗ್ರೆಸ್ ಪರವಾಗಿ ನಿಲ್ತಾ ಇದ್ದಿದ್ದು. ನಾನು ಸಣ್ಣ ಹುಡುಗ ಇದ್ದಾಗ್ಲಿಂದನೂ ಕಾಂಗ್ರೆಸ್ಸಲ್ಲಿ ಟೇಬಲಲ್ಲಿ ಹಾಕ್ತಂತ ಅವನು. ಪ್ರತಿ ಎಲೆಕ್ಷನ್ನಲ್ಲೂ ನಾವು ನಿಂತಿರುವಂಥದ್ದು. ನಾನೇನು ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿರೋನಲ್ಲ. ನಾವು ಎಲ್ಲ ರೀತಿಯಾದ ಆಡಳಿತವನ್ನು ನೋಡ್ಕೊಂಡು ಬಂದಿದ್ದೀವಿ.